ತರ ಆಗುತ್ತೆ. ಈ ಫಿಶ್ ನ ಟರ್ನ್ ಮಾಡೋದು ನನಗೆ ತುಂಬಾ ದೊಡ್ಡ ಟಾಸ್ಕ್. ಸೊ ಸಮಟೈಮ್ಸ್ ಇದು ಮುರಿದೋಗುತ್ತೆ, ಇಲ್ಲಾಂದ್ರೆ ಎಣ್ಣೆ ಸಿಡಿಯುತ್ತೆ. ಸೊ ಏನೋ ಒಂದು ಆಗ್ತಿರುತ್ತೆ ನನಗೆ. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ಫಿಶ್ ಫ್ರೈನ ತೋರಿಸ್ಕೊಡ್ತಿದ್ದೀನಿ. ಏನೆಲ್ಲ ಸ್ಪೈಸಸ್ ನ ಆಡ್ ಮಾಡ್ತೀನಿ, ಹಾಗೆ ಇದನ್ನ ಯಾವ ರೀತಿ ಮ್ಯಾರಿನೇಟ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ಅನ್ನ ನೋಡ್ತಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತಲುಪಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ಈಸಿಯಾಗಿ ತಲುಪುತ್ತೆ. ಸೊ ಮೊದಲನೇದಾಗಿ ನಾನು ಫಿಶ್ ನ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ 3 hours ಇದನ್ನ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಮ್ಯಾರಿನೇಟ್ ಮಾಡಿದ್ದೀನಿ. ಈ ಒಂದು ಮ್ಯಾರಿನೇಷನ್ಗೆ ಏನೆಲ್ಲ ಬಳಸಿದೀನಿ ಅನ್ನೋದನ್ನ ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದೊಂದು ಸ್ವಲ್ಪ ಹೊತ್ತು ಬಿಸಿ ಆಗ್ಲಿ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಆಯಿಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ತುಂಬಾ ಆಯಿಲ್ ಅವಶ್ಯಕತೆ ಇಲ್ಲ.
ಎಲ್ಲ ನಾನ್ ವೆಜ್ ಐಟಮ್ಸ್ ಗಿಂತ ಫಿಶ್ ನ ಕುಕ್ ಮಾಡೋದು ತುಂಬಾನೇ ಈಸಿ. ಸೊ ಇದು ಬೇಗನೆ ಕುಕ್ ಆಗುತ್ತೆ. ಸೊ ಈ ಒಂದು ರೆಸಿಪೀಸ್ ನ ನಾವು ಕಲ್ತ್ರೆ ಯಾರಾದ್ರೂ ಗೆಸ್ಟ್ ಬೇಗ ಬಂದಾಗ ಸೊ ನಮ್ಗೆ ಇದನ್ನ ಈಸಿಯಾಗಿ ಕುಕ್ ಮಾಡಿ ನಾವು ಸರ್ವ್ ಮಾಡಬಹುದು. ಸೊ ಇದು ಬಿಸಿ ಆಗಿದೆ. ನಾನೀಗ ಪೀಸಸ್ ಅನ್ನ ಒಂದೊಂದಾಗಿ ಆಡ್ ಮಾಡ್ತೀನಿ. ಸೊ ನಮ್ಗೆ ಒಂಚೂರು ಭಯ, ಸೊ ಇದನ್ನ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿ, ಇಲ್ಲಾಂದ್ರೆ ತಳ ಕೂತ್ ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡೋಣ. ಇದನ್ನ ನಾನು ಒಂದ್ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತಿದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಗಿಡಗಳ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಆಗಿ ಗಿಡಗಳ ವಿಡಿಯೋಸ್ ನ ನಿಮ್ಗೆ ಶೇರ್ ಮಾಡ್ತೀನಿ. ಇನ್ನು ಫಿಶ್ ನ ಕುಕ್ ಮಾಡುವಾಗ ಕೆಲವೊಮ್ಮೆ ಇದರಲ್ಲಿ ಎಗ್ ನ ಆಡ್ ಮಾಡ್ತಾರೆ. ಸೊ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಎಗ್ ಬಳಸೋದಾಗ್ಲಿ ಅಥವಾ ಕರ್ಡ್ ಬಳಸೋದಾಗ್ಲಿ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಈ ಒಂದು ಸೀ ಫುಡ್ಸ್ ಗೆ ಮಿಲ್ಕ್ ಪ್ರಾಡಕ್ಟ್ಸ್ ಡೆಡ್ ಆಪೋಸಿಟ್, ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಳಸ್ಬೇಡಿ. ಸೊ ಇದು ಟರ್ನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಟರ್ನ್ ಮಾಡಬೇಕು. ಈ ರೀತಿ ಟರ್ನ್ ಮಾಡುವಾಗ ಫಿಶ್ ತುಂಬಾ ಡೆಲಿಕೇಟ್ ಆಗಿರುತ್ತೆ, ಇದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಟೂ ಸೈಡ್ಸ್ ನ ಟರ್ನ್ ಮಾಡಿ ನೀಟಾಗಿ ಕುಕ್ ಮಾಡ್ಕೊಳ್ಳಿ. ಭಯ ಆಗ್ತಿದೆ ಇದನ್ನ ಟರ್ನ್ ಮಾಡಕ್ಕೆ. ಸೊ ಸ್ಮೆಲ್ ಅಂತೂ ತುಂಬಾನೇ ಟೆಂಪ್ಟಿಂಗ್ ಆಗಿದೆ. ಸೊ ಯಾವಾಗ ಯಾವಾಗ ಇದು ಕುಕ್ ಆಗುತ್ತಾ ಅಂತ ವೇಟ್ ಮಾಡ್ತಿದ್ದೀನಿ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ಬಿಡೋಣ. ಈ ತರಹದ ಫಿಶ್ ಅಲ್ಲಿ ನಾವು ಹುಳಿ ಸಾರು ಮಾಡ್ಬೋದು, ಮತ್ತೆ ಫ್ರೈ ಮಾಡ್ಬೋದು, ಮತ್ತೆ ಗ್ರೇವಿ ತರ ಪ್ರಿಪೇರ್ ಮಾಡ್ಕೋಬಹುದು. ಸೊ ತುಂಬಾ ಐಟಮ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಆ ಒಂದು ರೆಸಿಪೀಸ್ ನ ಶೇರ್ ಮಾಡ್ತೀನಿ. ಗಮ ಗಮ ಅಂತಿದೆ. ಸೊ ತುಂಬಾ ವೇಟ್ ಮಾಡ್ತಿದ್ದೀನಿ. ಇದನ್ನ ಆಲ್ರೆಡಿ ನಾವು ಒಂದ್ ಸೈಡ್ ಟರ್ನ್ ಮಾಡಿದೀವಲ್ವಾ, ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದ್ ಸೈಡ್ ಇದನ್ನ ಟರ್ನ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ದಟ್ ಇನ್ ಸೈಡ್ ಎಲ್ಲ ಅದು ನೀಟಾಗಿ ಬೇಯುತ್ತೆ. ಈ ಫ್ಲಶ್ ಕಾಣಿಸ್ತಿದೆ ಅಲ್ಲ ನಮ್ಗೆ, ಸೊ ಇದೆಲ್ಲ ಇನ್ನು ಹಸಿ ಹಸಿಯಾಗಿದೆ. ಸೊ ಹಾಗಾಗಿ ಇದನ್ನ ಮತ್ತೆ ಟರ್ನ್ ಮಾಡಿ ಕುಕ್ ಮಾಡ್ತೀನಿ. ಈಗ ನಾವು ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡುವಾಗ ಕೇರ್ಫುಲ್ ಆಗಿ ಟರ್ನ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿ ಈಗ ಆಗಿದೆ. ಈ ರೀತಿ ನೋಡ್ಕೊಂಡು ಟರ್ನ್ ಮಾಡ್ಕೊಳ್ಳಿ, ಈ ತರ ಆಗುತ್ತೆ. ಆಯಿಲ್ ಐಟಮ್ಸ್ ನ ಕುಕ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನನ್ಗಿದ್ರಲ್ಲಿ ಜೀರೋ ನಾಲೆಡ್ಜ್, ಸೊ ಹಾಗಾಗಿ ಈ ರೀತಿ ಎಲ್ಲ ಮಾಡ್ಕೋತಾ ಇರ್ತೀನಿ ಅವಾಗ. ಇದೆಲ್ಲ ಕ್ವೈಟ್ ಕಾಮನ್. ವಾವ್, ಪರ್ಫೆಕ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿದೆ. ಸೊ ಒಂದೊಂದಾಗಿ ಪ್ಲೇಟ್ಗೆ ತಗೊಳ್ಳೋಣ ನೋಡಿ. ವಾವ್, ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ಸೊ ಒಳ್ಳೆ ಫಿಶ್ ಫ್ರೈ ನಮ್ಗೆ ಸಿಕ್ತು. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಇದು ಯಾವ ರೀತಿ ಇದೆ ಅಂತಂದ್ಬಿಟ್ಟು.
ಅಷ್ಟೊಂದು ಆಯಿಲ್ ಸಹ ಇಲ್ಲ ನೋಡಿ, ಸ್ವಲ್ಪ ಮಟ್ಟಿಗೆ ಮಾತ್ರ ಕೈಗೆ ಟಚ್ ಆಗ್ತಿದೆ. ಸೊ ನೀವು ಪ್ಲೇಟ್ ನ ನೋಡ್ಬೋದು, ಸೊ ಎಲ್ಲೂ ನಮ್ಗೆ ಆಯಿಲ್ ಕಾಣಿಸ್ತಿಲ್ಲ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಫಿಶ್ ಫ್ರೈ ನ ನಾವು ಯಾವ ರೀತಿ ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ